ಜೀವನ ಪರ್ಯಂತ ಕ್ಯೂರಿಯಾಸಿಟಿಯಲ್ಲೇ ಬದುಕ್ತಾ ಇದ್ದಾನೆ. ಇದರಲ್ಲಿ ಏನಿದೆ, ಅದರಲ್ಲಿ ಏನಿದೆ, ಅದರಲ್ಲಿ ಏನಿದೆ, ಇದರಲ್ಲಿ ಏನಿದೆ ಅನ್ನೋ ಬದುಕಿನಲ್ಲೇ ಹೋದ. ಚಿತ್ತೂರು ಗಡದ ಕೀರ್ತಿ ಸ್ತಂಭವನ್ನು ನೋಡಿದಾಗ ಈ ಮಾಡರ್ನ್ ಸೈನ್ಸಸ್ ಅಲ್ಲಿ ಇದನ್ನು ಮಾಡಕ್ಕಾಗಲ್ವಲ್ಲ ಅಂತ ಒದ್ದಾಡ್ದ ವಿಲುವಿಲ್ಲ. ಬೇಲೂರು ದೇವಸ್ಥಾನಕ್ಕೆ ಹೋದಾಗ ವಾರಗಟ್ಟಲೆ ಅಲ್ಲಿದ್ದು ಹೇಗಪ್ಪ ಇದು ಈಗ ಮಾಡ್ತಾರೆ, ಈ ನಕ್ಷತ್ರಕಾರ ಹೇಗ್ ಮಾಡಿದ್ರು, ಈ ಅಕ್ಯುರೇಸಿ ಹೇಗ್ ಮಾಡಿದ್ರು ಅಂತ ತುಂಬಾ ಅದರ ಬಗ್ಗೆ ಆಳಕ್ಕೋದ. ಕಡೆಗೆ ಇವನಿಗೆ ಗೊತ್ತಾದದ್ದು ನಮ್ಮಲ್ಲಿ ಅನೇಕ ದೇವತಾ ಕುಟುಂಬಗಳಿದ್ವು. ಏನದು, ನಾರ್ತ್ ಅಲ್ಲಿ ಸೋಂಪುರ ಅಂತ ಒಂದು ಫ್ಯಾಮಿಲಿ ಇತ್ತು. ಅವರು ವಾಸ್ತುಶಿಲ್ಪದ ಆಳ ಅಂತರಾಳಕ್ಕೆ ಹೋಗ್ಬಿಟ್ಟಿದ್ರು. ಮೊಹಮ್ಮದ್ ಗಜ್ನಿ, ಗೋರಿ ಮುಂತಾದ ದರೋಡೆಕೋರರು ಭಾರತಕ್ಕೆ ಬಂದಾಗ ಈ ಸಂಸ್ಕೃತಿ ಹಾಳಾಗೋವರೆಗೂ ಭಾರತ ನಮ್ ಕೈಗೆ ಸಿಗಲ್ಲ ಅಂತ ತಿಳ್ಕೊಂಡು ಈ ಎಲ್ಲ ಮಾನ್ಯುಮೆಂಟ್ಸ್, ಬೇಲೂರು ತರ ಕಟ್ಟಡಗಳು, ಇಂತಹ ಸುಂದರವಾದ ವಿಚಾರಗಳನ್ನ ಕಟ್ಟುವವರನ್ನ ನಾಶ ಮಾಡಬೇಕು ಅಂತ ಪುಟ್ಟ ಪುಟ್ಟ ಮಕ್ಕಳನ್ನು, ಆಗತಾನೆ ಹುಟ್ಟಿದ ಅವರ ಮನೆಯ ಮಕ್ಕಳನ್ನು ಸೇರಿಸಿ ರಕ್ತ ಸಿಕ್ತವಾಗಿ ಕೊಂದರು. ಈ ಇವರಿದ್ರೆ ತಾನೇ ಈ ವಿದ್ಯೆ ಇರೋದು ಅಂತ. ಕಡೆಗೆ 2000 ವರ್ಷ ಮಾಯ ಆಗೋಗಿತ್ತು ಈ ವಿದ್ಯೆ. ಎಲ್ಲರೂ ಈಶಾನ್ಯದಲ್ಲಿ ಸಂಪಿರಬೇಕು, ನೈಋತಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರಬೇಕು ಅಂತ ಅಷ್ಟ ದಿಕ್ಕಿನ ವಾಸ್ತು ಮಾಡಿಕೊಂಡು ಜೀವನ ಕಳೀತಾ ಇದ್ರು. ಆಗ ಆಳಕ್ಕೆ ಹೋದಾಗ ಅಹೋರಾತ್ರನಿಗೆ ಸಿಕ್ಕ ಒಂದು ಅಧ್ಯಾಯವೇ ಈ ಕಾಶ್ಯಪ ಶಿಲ್ಪಶಾಸ್ತ್ರ. ಕಾಶ್ಯಪರು ಭೂಮಿಯ ಆರಂಭ ಕಾಲದಿಂದ ಬೆಳೆದು ಬಂದವರು. ಆ ಆರಂಭಕ್ಕೆ ಮೂಲ ಕಾರಣದ ಋಷಿ. ಕಾಶ್ಯಪರಿಂದನೇ ಈ ಜಗತ್ತು ಎಲ್ಲ ಆಗಿದ್ದು. ಕಾಶ್ಯಪರ ಅರಣ್ಯಕ ಎನ್ನುವ ಪತ್ನಿಯಿಂದ ಅರಣ್ಯ ಸಂಪತ್ತು ಹುಟ್ಟಿತು. ಧೇನುಕ ಎನ್ನುವ ಪತ್ನಿಯಿಂದ ಹಸುಗಳು ಹುಟ್ಟಿದವು. ಕಾಶ್ಯಪರ ನಮ್ಮ ಕದ್ರು ಎನ್ನುವ ಪತ್ನಿಯಿಂದ ಹಾವುಗಳ ಸಂತತಿ ಹುಟ್ಟಿತು. ವೃಕ್ಷ ಸಂಪತ್ತು ಅರಣ್ಯಕೆಯಿಂದ ಹುಟ್ಟಿತು. ಕಾಶ್ಯಪರ ಇವರು ಉರಗ ಸಂತಾನ ಆಯಿತು. ವೈನತೆ ಎನ್ನುವ ಪತ್ನಿಯಿಂದ ಪಕ್ಷಿ ಸಂತಾನ ಹುಟ್ಟಿತು. ಹೀಗೆ ಭೂಮಿನ ಡಿಸೈನ್ ಮಾಡಿರುವಂತಹ ಕಾಶ್ಯಪರು ಒಂದು ಶಾಸ್ತ್ರ ಬರೆದ್ರು, ಅದೇ ಕಾಶ್ಯಪ ಶಿಲ್ಪಶಾಸ್ತ್ರ. ಅದು ವಾಸ್ತುಶಾಸ್ತ್ರ. ನಾರದರು, ಭಗೀರಥರು, ಅಂಗೀರಸ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು ಇವರೆಲ್ಲ ಇದರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಭೂಮಿಯಲ್ಲಿ ಭೂಮಿಗೆ ಹಾನಿ ಮಾಡದೆ ಹೇಗೆ ನಾವು ಬದುಕಬೇಕು, ನಮ್ಮ ಮನೆಗಳನ್ನು ಕಟ್ಟಬೇಕು, ನಾವು ಇಷ್ಟಾನುಸಾರ ಕಟ್ತೀವಿ. ಅವರು ನಾವು ಇವಾಗ ಗೌರ್ಮೆಂಟ್ ಹತ್ರ ಹೆಂಗ್ ಪರ್ಮಿಷನ್ಸ್ ತಗೋಬೇಕು, ಅವರು ಅದಕ್ಕೆ ದೇವರ ಹತ್ರ ಈ ಭೂಮಿಯಲ್ಲಿ ನಾವು ಒಂದು ನಿವಾಸ ರಚಿಸಿಕೊಳ್ಳಲು ಹೇಗೆ ಪರ್ಮಿಷನ್ ತಗೋಬೇಕು ಅಂತ ಒಂದು ಆಯಶಾಸ್ತ್ರ ಮಾಡಿದ್ರು. ಅದಕ್ಕೆ ಕ್ಷೇತ್ರಫಲ ಅಂತ ಕರೆದ್ರು. ಆ ಕ್ಷೇತ್ರಫಲದಲ್ಲಿ ಭೂಮಿಯಿಂದ ನಾವು ಪರ್ಮಿಷನ್ ತಗೊಂಡು ಭೂಮಿಯ ಒಂದು ಭಾಗದಲ್ಲಿ ನಾವು ಇರ್ತೀವಿ ಅಂತ ಹೇಳುವಂತ ಒಂದು ವಿಧಾನ ಮಾಡಿದ್ರು. ದೇವರ ಜಾಗ, ಈ ಜಾಗ ಬಿಟ್ಟು ಇದು ನಮ್ಮ ಮನೆ ಆದ್ರೆ ಮಿಕ್ಕಿರೋ ಜಾಗ ಎಲ್ಲ ದೇವರ ಜಾಗ ಆಯ್ತು. ದೇವರ ಜಾಗದಲ್ಲಿ ಬೆಕ್ಕುಗಳಿಗೆ ಆಹಾರ ಸಿಗುತ್ತೆ, ನಾಯಿಗಳಿಗೆ ಆಹಾರ ಸಿಗುತ್ತೆ, ಗಿಡಗಳಿಗೆ ನೀರು ಸಿಗುತ್ತೆ. ಆದ್ರೆ ನಮ್ಮ ಮನೆ ಜಾಗದಲ್ಲಿ ನಾವು ಒಂದು ವಾರ ಹೋಗ್ಬಿಟ್ರೆ ಪ್ರಾಣಿಗಳೆಲ್ಲ ಸತ್ತೋಗುತ್ತೆ, ಗಿಡಗಳು ಸತ್ತೋಗುತ್ತೆ. ಹಾಗಾಗಿ ದೇವರು ಹೇಳ್ತಾರೆ, ಯಾಕೋ ನಿನ್ನ ಜಾಗ, ಯಾಕೋ ನನ್ನ ಜಾಗದಲ್ಲೇ ಇರು ಅಂತ. ನಾವು ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ಮನೆ ಮಾಡದಂಗೆ ನಾವು ನಮ್ದೇ ಒಂದು ಜಾಗ ಬೇಕು ಅನ್ಕೋತೀವಿ. ಅವಾಗ ನಿನ್ನ ಇಷ್ಟಪ್ಪ, ನಿನ್ ಜಾಗದಲ್ಲಿ ಇರೋದು ನೀನೇ ಕಾಪಾಡ್ಕೋ, ನನ್ನ ಜಾಗದಲ್ಲಿ ಇರೋದು ನಾನು ಕಾಪಾಡ್ಕೋತೀನಿ ಅಂತಾರೆ ದೇವರು. ಹೀಗೆ ವಾಸ್ತುಶಾಸ್ತ್ರವನ್ನು ವರ್ಣಿಸ್ತಾ ಹೋದ್ರು. ಬಟ್ ಇವಾಗ ದೇವರಿಗೂ ನಮಗೂ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ಹೇಗೆ ಅನುಸಂಧಾನ ಮಾಡೋದು ಅನ್ನೋದಕ್ಕೆ ವಾಸ್ತುಶಾಸ್ತ್ರ ಹುಟ್ಟಿತು. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ತೊಡೆಯುವಂತಹ ಶಾಸ್ತ್ರ ಏನಂದ್ರೆ, ನಾವು ಮನೆಯಲ್ಲಿ ಇಲ್ಲದೆ ಇದ್ರು ಆ ಮನೆಯನ್ನ ದೇವರು ನೋಡ್ಕೋತಾನೆ. ನಾವು ಮನೆಯಲ್ಲಿ ಇದ್ರೆ ನಾವು ನೋಡ್ಕೊಳ್ಳೋದು. ಈ ಮನೆಯಿಂದ ನಮ್ಮಿಂದ ಲೋಕಕ್ಕೆ ಯಾವುದೇ ಹಾನಿ ಆಗಬಾರದು. ಹೀಗೆ ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು. ಈ ಶಾಸ್ತ್ರದಲ್ಲಿ ಮನೆ ಹೇಗಿರಬೇಕು ನಾಲ್ಕು ಭಾಗ ಮಾಡಿದ್ರು. ಭೂಮಿ, ಪ್ರಾಕಾರ, ಯಾನ, ಶಯನ ಅಂತ. ಭೂಮಿನೇ 90 ಭಾಗ ಮಾಡಿದ್ರು. ಪ್ರಾಕಾರನೇ 5 ಭಾಗ ಮಾಡಿದ್ರು, ಅಂದ್ರೆ ಕನ್ಸ್ಟ್ರಕ್ಷನ್ ಏರಿಯಾ. ಭೂಮಿ 90 ಭಾಗ. ಭೂಮಿ ಚೆನ್ನಾಗಿರ್ಬೇಕು ಯಾವಾಗ್ಲೂ. ಪ್ರಾಕಾರ 5 ಭಾಗ, ಮಿಕ್ಕಿರೋ ಯಾನ ಶಯನ 3 ಭಾಗ, 2 ಭಾಗ ಅಂತ ಮಾಡಿದ್ರು. ಶಯನ ಅಂದ್ರೆ ಫರ್ನಿಚರ್, ಇಂಟೀರಿಯರ್ಸ್ 3 ಭಾಗ.
ಎರಡು ಭಾಗ ಕಾರ್ ಪಾರ್ಕಿಂಗು ಆ ಕಾಲದಲ್ಲಿ ರಥಗಳು ಬಂಡಿಗಳು ದನ ಕಟ್ಟೋದು ಎಲ್ಲ ಅದರಲ್ಲಿ ಬಂದ್ಬಿಡುತ್ತೆ ಆ ಭಾಗನ ಹೇಗೆ ಮಾಡಬೇಕು ಅಂತ ನೋಡಿದಾಗ ಇವನಿಗೆ ಗಾಬರಿ ಆಗ್ಬಿಟ್ಟ ಇಷ್ಟು ಡೀಪ್ ಇದೆಯಾ ಇದರಲ್ಲಿ ಅಂತ ನೋಡಿ ಇಲ್ಲಿ ನೀವು ಡೀಪ್ ಆಗಿ ಹೋಗಿ ಇದಕ್ಕೆ ಈ ಎಂಟು ದಿಕ್ಪತಿಗಳಿರ್ತಾರೆ ಯಾರವರು ದಿಕ್ಕಿಲ್ಲದ ದಿಕ್ಪತಿಗಳು ಅವರನ್ನ ರಾಕ್ಷಸ ವರ್ಗ ಅಂತ ಕರೀತಾರೆ ಪಾಪ ರಾಕ್ಷಸಿ ಅಂತ ಹೇಳಿದ್ದಾರೆ ನೋಡಿ ವಾಯುವ್ಯ ದಿಕ್ಕಿನಲ್ಲಿ ಪಾಪರಾಕ್ಷಸಿ ಪೂರ್ವ ದಿಕ್ಕಿನಲ್ಲಿ ಪಿಲಿಪಿಂಚಕ ಅಂತಿರ್ತಾರೆ ನೋಡಿ ಈಶಾನ್ಯ ದಿಕ್ಕಿನಲ್ಲಿ ಚರಕಿ ಅಂತ ಒಂದು ದಿಕ್ಕಿಲ್ಲದ ದಿಕ್ಪತಿ ಇರುತ್ತೆ ರವಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಸರ್ವಸ್ಕಂದ ಅಂತ ಒಂದು ದಿಕ್ಪತಿ ಇದ್ದಾನೆ ಅವನು ದಿಕ್ಪತಿ ಅದು ರಾಕ್ಷಸ ವರ್ಗ ಇದು ಇನ್ನು ಅಗ್ನಿ ಮೂಲೆಯಲ್ಲಿ ವಿಧಾರಿ ಇನ್ನು ದಕ್ಷಿಣಕ್ಕೆ ಆರ್ಯಮ ನೈಋತಿಗೆ ಪೂತನಿಕ ಮತ್ತೆ ಈ ಪಶ್ಚಿಮಕ್ಕೆ ಜೃಂಭಕ ಎನ್ನುವ ದಿಕ್ಪತಿಗಳು ಅದಾದ ನಂತರ ಶುರುವಾಗುತ್ತೆ ಏನು ಡೀಪ್ ಹೋಗಿದೆ ನೋಡಿ ಇಲ್ಲಿ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಈಶಾನ್ಯದಿಂದ ಶುರು ಮಾಡೋಣ ಈ ಸುತ್ತಲೂ ಮನೆಯ ಸುತ್ತಲೂ ಇರೋ ದಿಕ್ಪತಿಗಳು ಈಶಾನ್ಯ ಪರ್ಜನ್ಯ ಜಯಂತ ಇಂದ್ರ ರವಿ ಸತ್ಯಕ ನೋಡಿ ವೃಷ ಅಂತರಿಕ್ಷ ಅಗ್ನಿ ಪೂಷ ವಿತತ್ ಗೃಹಕ್ಷತ್ ಯಮ ಗಂಧರ್ವ ಭೃಂಗ ಮೃಗ ನೈಋತಿ ದ್ವಾರಪಾಲಕ ಸುಗ್ರೀವ ಪುಷ್ಯದಂತ ವರುಣ ಅಸುರ ಶೋಷ ರೋಗ ವಾಯು ಅಹಿ ಮುಖ್ಯ ಬಲ್ಲಾಟ ಸೋಮ ಸೋಮ ಅಂದ್ರೆ ಅದನ್ನ ಇಂದು ಚಂದ್ರ ಅಂತಾರೆ ಅರ್ಗಲ ಅದಿತಿ ದಿತಿ ಹೀಗೆ 32 ದಿಕ್ಪತಿಗಳು ಸುತ್ತಲೂ ಆವರಿಸ್ಕೋತಾರೆ ಅದಲ್ಲದೆ ಮಧ್ಯದಲ್ಲಿ ನೋಡಿ ಇಲ್ಲಿ ಪೂರ್ವದಲ್ಲಿ ಪೃಥ್ವೀಧರ ದಕ್ಷಿಣದಲ್ಲಿ ವಿವಸ್ವಾನ್ ಪೂರ್ವದಲ್ಲಿ ಆರ್ಯಕ ಉತ್ತರದಲ್ಲಿ ಪೃಥ್ವೀಧರ ದಕ್ಷಿಣದಲ್ಲಿ ವಿವಸ್ವಾನ್ ಮತ್ತೆ ಮಿತ್ರ ಅಂತ ಪಶ್ಚಿಮದಲ್ಲಿ ಮತ್ತೆ ವಾಯುವ್ಯದಲ್ಲಿ ರುದ್ರದಾಸ ಮತ್ತೆ ರುದ್ರ ಈಶಾನ್ಯದಲ್ಲಿ ಅಪ ಅಪವತ್ಸ ಇದು ಈ ನೋಡಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಸವಿತ್ರ ಸಾವಿತ್ರಿ ಮತ್ತೆ ಈ ನೈಋತಿಯಲ್ಲಿ ಇಂದ್ರಜಯ ಇಂದ್ರ ಹೀಗೆ ದಿಕ್ಪತಿಗಳು ಒಳಗಡೆ ಸೇರ್ಕೋತಾರೆ ಅದರ ಮಧ್ಯದಲ್ಲಿ ಸದ್ಗುಣ ಸಾಕಾರ ಪರಬ್ರಹ್ಮ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ಸೇರ್ಕೋತಾರೆ ಇಷ್ಟು ದಿಕ್ಪತಿಗಳು ನೀವು ಗೃಹ ಪ್ರವೇಶದ ಪೂಜೆಯಲ್ಲಿ ಪ್ರತಿಯೊಬ್ಬ ನಮ್ಮ ಭಾರತ ದೇಶದ ಪುರೋಹಿತನಿಗೂ ಈ ಹೆಸರುಗಳು ಗೊತ್ತು ವಾಸ್ತು ಮಂಡಲ ಅಂತ ಹಾಕ್ತಾರೆ ಈ ರೀತಿ ಒಂದು ಮನೆಯನ್ನ ಶಿಫ್ಟ್ ಮಾಡ್ಕೋತಾರೆ ಯಾವ್ಯಾವ ದಿಕ್ಪತಿಗೆ ನೋಡಿ ಇದನ್ನ ಇನ್ನೂ ನಿಮಗೆ ತೋರಿಸ್ತೀನಿ ಎಷ್ಟು ಡೀಪ್ ಇದೆ ಇದಂದ್ರೆ ನೋಡಿ ಈ ಪ್ರತಿಯೊಂದು ದಿಕ್ಪತಿ ಇನ್ನೊಬ್ಬರನ್ನ ಮುಟ್ಟೋದಿಲ್ಲ ಮಧ್ಯದಲ್ಲಿ ಸಂಧಿ ಇರುತ್ತೆ ನೋಡಿ ಗ್ಯಾಪ್ ಇದೆ ನೋಡಿ ಇದು ಆಟೋಕ್ಯಾಡಲ್ ಆದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಒಬ್ಬರನ್ನ ಒಬ್ಬರು ಮುಟ್ಟೋದಿಲ್ಲ ಅವರವ್ರ ಕೆಲಸ ಮಾಡ್ತಾರೆ ಯಾವ್ಯಾವ ದಿಕ್ಪತಿಲಿ ಏನೇನು ಇಡಬೇಕು ನೋಡಿ ಇಲ್ಲಿ ಶೂ ರ್ಯಾಕ್ ಇಟ್ಟಿದೀವಿ ವಾಯುವಲ್ಲಿ ಇಡಬಹುದಿಲ್ಲಿ ರೋಗ ಅಲ್ಲಿಡ್ಬೋದು ಫಾರ್ ಎಕ್ಸಾಂಪಲ್ ಲಿಫ್ಟ್ ರುದ್ರದಲ್ಲಿ ಬಂದಿದೆ ನೋಡಿ ಹಿಂಗೆ ವರುಣಾದಲ್ಲಿ ಜೃಂಭಕ ಮಿತ್ರದಲ್ಲಿ ಲಿವಿಂಗ್ ಹೀಗೆ ಬೆಡ್ರೂಮ್ ಎಲ್ಲಿ ಎಲ್ಲಿ ಬೆಡ್ ಬರಬೇಕು ಯಾವ್ದ್ರ ಮೇಲೆ ನೋಡಿ ವಿವಸ್ವಾನ್ ರಾಜಾರೋಷವಾಗಿ ಮಲಗಬಹುದು ಒಳ್ಳೆ ನಿದ್ದೆ ಬರುತ್ತೆ ಹೀಗೆ ಟಾಯ್ಲೆಟ್ ಎಲ್ಲಿ ಬರಬೇಕು ಯಾರ್ಯಾರು ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಈ ವಾಸ್ತುಶಾಸ್ತ್ರ ಆ ಹಳೆ ಕಾಲದಲ್ಲಿ 8 ಲಕ್ಷ ವರ್ಷಗಳ ಹಿಂದೆ ಹೇಗೆ ಥಿಂಕ್ ಮಾಡ್ತಿದ್ರು ನೋಡಿ ನೋಡಿ ಕಿಚನ್ ಅಗ್ನಿ ಮೂಲೆಯಲ್ಲೇ ಬರುತ್ತೆ ನೋಡಿ ಅದು ಇದನ್ನ ಅರ್ಥ ಮಾಡ್ಕೊಳಕಾಗದೆ ಈ ಹೆಸರುಗಳು ಕೂಡ ಗೊತ್ತಾಗದೆ ಸುಮ್ನೆ ನೈರುತ್ಯಲಿದು ಅಗ್ನಿಲಿದು ಅಂತ ಒಂದು ಡಿವಿಷನ್ ಆಗೋಯ್ತು ಸುಮ್ನೆ ಬಾಯಿಗೆ ಬಂದಂಗೆ ವಾಸ್ತು ಮಾಡ್ತಾ ಹೋಗ್ಬಿಟ್ರು ಜನ ಆದ್ರೆ ಆಳದಲ್ಲಿ ಈಗಿರ್ತಿತ್ತು ಹಿಂದೆ ಕೋಟೆ ಕೊತ್ತಲಗಳನ್ನೆಲ್ಲ ಇದೇ ರೀತಿ ಮಾಡೋರು ಹೀಗೆ ವಾಸ್ತುಶಾಸ್ತ್ರದ ಡೀಪ್ ಆಗೋದಾಗ ಒಂದು ಅದು ಕ್ರೇಜಿ ಆಗಿ ಈ ವಿದ್ಯೆ ಇವನನ್ನ ಆವರಿಸ್ಬಿಡ್ತು ಆದರೆ ಇದನ್ನ ಯಾವುದೇ ಒಂದು ಕಾರ್ಡ್ ಮಾಡಲಿಲ್ಲ ಏನು ಮಾಡಲಿಲ್ಲ ಇದು ದೇವರ ಅನುಸಂಧಾನ ನಾವು ಒಂದು ದೇವರ ಪ್ರತಿನಿಧಿಯಾಗಿ ಈ ಕೆಲಸ ಮಾಡಬೇಕು ಅನ್ನೋ ಭಾವನೆಯಿಂದ ಮಾಡ್ದ ಆದರೆ ನಿಮ್ಗೆ ಯಾರಿಗೂ ಇಷ್ಟು ದಿವಸ ಗೊತ್ತಿರಲಿಲ್ಲ ಇವನೇನು ಕೆಲಸ ಮಾಡ್ತಾನೆ ಅಂತ ಇದು ನಾವು ಅನರ್ಥಿಂಗ್ ದ ವಿಸ್ಡಮ್ ಆಫ್ ಏನ್ಷಿಯಂಟ್ ವೇದಿಕ್ ಶಾಸ್ತ್ರಾಸ್ ಅಂತ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಯಾವುದೆಲ್ಲ ನಮ್ಮ ವೇದ ಶಾಸ್ತ್ರಗಳ ಕಾಲದಿಂದ ಬಂದಿದ್ದು ಮುಚ್ಚಿ ಹೋಗಿದೆಯೋ ಅದನ್ನ ಮತ್ತೆ ಹೊರಗಡೆ ಗಣಿಯಿಂದ ಚಿನ್ನವನ್ನೇ ತೆಗೆದಂಗೆ ತೆಗೆಯೋ ಕೆಲಸ ಮಾಡ್ತಾನೆ ಇವತ್ತಿಗೆ ಈ ಶಾಸ್ತ್ರ ಜೀವಂತವಾಗಿದ್ರೆ ಅದು ಅಹುರಾತ್ರನ ಹತ್ರ ಮಾತ್ರ ಜೀವಂತವಾಗಿದೆ
ಈ ನಮ್ಮ ಭಾರತ ದೇಶದಲ್ಲಿ ಈ ಶಾಸ್ತ್ರವನ್ನ ಇಷ್ಟು ಡೀಪ್ ಆಗಿ ಆಟೋಕ್ಯಾಡ್ ಅಲ್ಲಿ ಮೈಕ್ರೋ ಮೆಷರ್ಮೆಂಟ್ಸ್ ಅಲ್ಲಿ 1/16th ಅಕ್ಯುರಸಿ ಇದೆ. ದೇವರ ಒಂದು ಇದು ಮತ್ತೆ ದೇವರು ಯಾವತ್ತು ಯಾವ ಶಾಸ್ತ್ರವನ್ನ ಮರಣಿಸೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ದೇವರಿಗೆ ಇವನು ಚಿರಋಣಿ ಆಗಿದ್ದಾನೆ. ಇವನನ್ನ ಆರಿಸ್ಕೊಂಡಿದ್ದಾರೆ. ಅದಕ್ಕೆ ಇದಕ್ಕೆ ಜಾಪನೀಸ್ ಬಂದು ಕಲ್ತ್ಕೊಂಡು ಹೋಗಬೇಕು ಅಂತ ಬಂದ್ರು. ತುಂಬಾ ಪ್ರಾಮಾಣಿಕವಾದ ಆರ್ಕಿಟೆಕ್ಟ್ಸ್ ಎಲ್ಲ ಬಂದ್ರು. ಇದು ಇವತ್ತು ಒಂದು ಯಾವುದೇ ಒಂದು ಚಿಕ್ಕ ಎರರ್ ಇಲ್ಲದಂಗೆ ಬರುತ್ತೆ. ಇದನ್ನ ತುಂಬಾ ಸಾವಿರಾರು ಜನ ಬಳಸ್ಕೊಂಡಿದ್ರು. ಅದು ಭಾರತ ದೇಶದ ಒಂದು ಪಾಪ್ಯುಲೇಷನ್ಗೆ ಕಡಿಮೆನೆ ಆಗಿದೆ. ಬಟ್ ಬಳಸ್ಕೊಂಡವರೆಲ್ಲ ತುಂಬಾ ವೃದ್ಧಿ ಆಗ್ತಾ ಇದಾರೆ. ಯಾಕಂದ್ರೆ ಈ ರೀತಿ ದಿಕ್ಪತಿಗಳನ್ನ ಹಂಚಿಕೊಂಡಂತ ಯಾವುದೇ ಒಂದು ಮನೆ ಆ ಮನೆ ಯಜಮಾನನನ್ನ ಸೋಲೋದಕ್ಕೆ ಬಿಡೋದಿಲ್ಲ, ಸಾಲ ಮಾಡೋದಕ್ಕೆ ಬಿಡೋದಿಲ್ಲ, ಕೆಟ್ಟದಾಗೋಕ್ ಬಿಡೋದಿಲ್ಲ. ಆ ಮನೆಯಲ್ಲಿ ಹಿರಿಯರು ಮೊದಲು ಹೋಗ್ತಾರೆ, ಕಿರಿಯರು ಆಯುಷ್ಮಾನಗಳಾಗಿರ್ತವೆ. ಹಿರಿಯರ ಮುಂದೆ ಕಿರಿಯರು ಹೋಗ್ಬೇಕು ಅಂದ್ರೆ ಅಧರ್ಮ ಇರಬೇಕು. ಇದಿರೋ ಕಡೆ ಅಧರ್ಮ ಇರೋದಿಲ್ಲ. ಈ ಹೇಗೆ ಈ ಎಲ್ಲ ರೇಸು ಸೆಂಟರ್ಗೆ ಸೆಳೆಯಲ್ಪಟ್ಟಿದೆಯೋ ಆ ಮನೆ ಮಾಲೀಕನ ಮಾತು ವೇದವಾಕ್ಯವಾಗಿ ಮನೆಯವರೆಲ್ಲ ಪಾಲಿಸ್ತಾರೆ. ಆ ಮಾಲೀಕ ಕೂಡ ಯಾರ ಮನಸ್ಸಿಗೂ ನೋವಾಗದಂಗೆ ದಣಿಯಾಗಿರ್ತಾನೆ. ಇದು ಈ ರೀತಿ ದಿಕ್ಪತಿಗಳು ಹೇಗೆ ಜೇನು ನೊಣಗಳು ರಾಣಿ ಸುತ್ತಲೂ ಇರುತ್ತೋ ಹಾಗೆ ಈ ದಿಕ್ಪತಿಗಳೆಲ್ಲ ಮನೆ ಮಾಲೀಕನನ್ನ ಆಯುಷ್ಯವಂತನಾಗಿ 12 ರೂಪಾಯಿ ಇನ್ಕಮ್, 3 ರೂಪಾಯಿ ಖರ್ಚು ಬರತರ ಮತ್ತೆ ಎಲ್ಲ ಗ್ರಹ ನಕ್ಷತ್ರ ವಾರ ಯೋಗ ಕರ್ಣ ಎಲ್ಲ ಷೋಡಶ ಗಣಗಳು ಸರಿಯಾಗಿರೋ ತರ ನೋಡ್ಕೊಳ್ಳುತ್ತೆ. ಇದು ಒಂದು ತಿಂಗಳೆಲ್ಲ ಒಂದು ಕೆಲಸ ಮಾಡಬಹುದು ಅಷ್ಟೇ. ನಾವು ಈಗ ಜಗತ್ತೆಲ್ಲ ಮಾಡೋಕ್ಕೂ ಆಗೋದಿಲ್ಲ. ಇದು ತುಂಬಾ ರೇರ್ ಪೀಪಲ್ಗೆ ಇದು ನಡೀತಾ ಇದೆ. ಇದರಿಂದಾನೆ ಇದನ್ನ ಪ್ರೀತಿಯಿಂದ ಆವರಿಸಿದ್ದಕ್ಕೆ ಇದು ಅವರಾತ್ರನ ನೋಡ್ಕೋತಾ ಇದೆ. ಹೀಗೆ ಒಂದು ವಿದ್ಯೆ ಅನ್ನೋದು ಅನುಸಂಧಾನವಾಗಬೇಕು. ನಾನು ಡಾಕ್ಟರ್ ಹೋದ್ರೆ ದುಡ್ಡು ಬರುತ್ತೆ, ನಾನು ಇಂಜಿನಿಯರ್ ಆದ್ರೆ ದುಡ್ಡು ಬರುತ್ತೆ, ವೆಟರ್ನರಿ ಹೋದ್ರೆ ದುಡ್ಡು ಬರುತ್ತೆ ಅಂತ ಓದಿದ್ರೆ ಆ ವಿದ್ಯೆ ಅಲ್ಲಿಗೆ ಎಂಡ್ ಆಗುತ್ತೆ. ಆ ವಿದ್ಯೆಯಲ್ಲಿ ಮಜಾ ಸಿಗಬೇಕು, ಖುಷಿ ಸಿಗಬೇಕು, ಆನಂದ ಸಿಗಬೇಕು. ಆನಂದ ಬ್ಲಿಸ್ ಅಂತ ಕರೀತಾರೆ. ಅದಕ್ಕೆ ವಿಕಾಸ್ಗೆ ನಿಮ್ಗೆಲ್ಲ ಹೇಳೋದು, ನೀವು ವೃತ್ತಿಯನ್ನ ಪ್ರೀತಿಸಿ, ಡೀಪ್ ಆಗಿ ಪ್ರೀತಿಸಿ, ಫಲಾಪೇಕ್ಷೆ ಅದೇ ಕೊಡುತ್ತೆ ಅನ್ನೋದಕ್ಕೆ ಗೀತೆ ಹೇಳೋ ಮಾತನ್ನ ಇದು ಹೇಳುತ್ತೆ. ಆಕ್ಚುಲಿ ತುಂಬಾ ಮಾತಾಡಿದೆ. ಧನ್ಯವಾದ. ಅಹೋರಾತ್ರ. ಓಕೆ, ಇಷ್ಟೊತ್ತು ನೀವು ನೋಡಿದ್ರಲ್ಲ, ಇದು ಒಂದು ಶಯನ ಶಾಸ್ತ್ರ ಅಂತ. ಅಂದ್ರೆ ಹೇಗೆ ಇಂಟೀರಿಯರ್ಸ್ ಇರುತ್ತೆ, ಹೇಗಿರುತ್ತೆ ಅಂತ. ಆದ್ರೆ ಈ ಕ್ಷೇತ್ರಫಲವನ್ನು ಆರಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಆ ಮಾಲೀಕನ ಮನೆಯ ಮಾಲೀಕನ ದೇಹದ ಅಳತೆಗಳನ್ನು ತಗೋತೀವಿ. ಅದಕ್ಕೆ ಮಾತ್ರಾಂಗುಲ ಮಾನಾಂಗುಲ ಅಂತ ಕರೀತಾರೆ. ಮಾತ್ರಾಂಗುಲ ಅಂದ್ರೆ ಆ ಮಾಲೀಕನ ಅಳತೆ, ಮಾನಾಂಗುಲ ಅಂದ್ರೆ 1 ಇಂಚು, ಒಬ್ಬ ಅವರೇಜ್ ಮೆಷರ್ಮೆಂಟ್ ನ ಮಾನಾಂಗುಲ ಅಂತಾರೆ. ಅಕ್ಯುರೇಟ್ ಓನರ್ ಮೆಷರ್ಮೆಂಟ್ ನ ಮಾತ್ರಾಂಗುಲ ಅಂತಾರೆ. ಆ ಓನರ್ ಬಾಡಿ ಮೆಷರ್ಮೆಂಟ್ಸ್ ನ, ಶಿವಾಜಿ ಮಹಾರಾಜರು ಕೋಟೆ ಕಟ್ಟಬೇಕು ಅಂದ್ರೆ ಶಿವಾಜಿ ಮಹಾರಾಜರ ಬಾಡಿ ಮೆಷರ್ಮೆಂಟ್ ತಗೋಬೇಕು. ಒಂದು ದೇವಾಲಯನ ಕಟ್ಟಬೇಕು ಅಂದ್ರೆ ದೇವಾಲಯದ ಮೂರ್ತಿಯ ಅಳತೆಗಳನ್ನ ತಗೊಂಡು ಅದರ ಪ್ರಕಾರ ಕಟ್ಟಬೇಕು. ಹೀಗೆ ಆ ಮನೆಯ ಮಾಲೀಕನ ದೇಹದ 44 ಅಳತೆಗಳನ್ನು ತಗೋತೀವಿ ನಾವು. ಫಾರ್ ಎಕ್ಸಾಂಪಲ್, ಮುಖ ಆಗ್ಲಿ, ಅವನ ರತ್ನಿ ಅರತ್ನಿ ಹಸ್ತ, ಅವನ ಕುಳಿತುಕೊಳ್ಳುವ ಭಂಗಿಗಳು, ವಿಂಡೋ ಎಷ್ಟು ಅಗಲ ಇರಬೇಕು ಓನರ್ ಪ್ರಕಾರ, ವಿಂಡೋ ಎಷ್ಟು ಎತ್ತರ ಇರಬೇಕು ಓನರ್ ಪ್ರಕಾರ, ದೇವ್ರ ಮನೆ ಎಷ್ಟು ಅಗಲ ಇರಬೇಕು, ದೇವ್ರ ಮನೆಯ ಪೀಠ ಎಷ್ಟಿರಬೇಕು, ಆ ಮನೆಯಲ್ಲಿರೋ ಸೋಫಾ ಎಷ್ಟಿರಬೇಕು, ಇವನ್ನೆಲ್ಲ A to Z ಕಿಚನ್ ಸ್ಟ್ಯಾಂಡ್ ಎಷ್ಟು ಹೈಟ್ ಇರಬೇಕು, ಮೀನ್ಸ್ ಟೈಲರ್ ಮೆಷರ್ಮೆಂಟ್ಸ್, ಪರ್ಟಿಕ್ಯುಲರ್ ಪರ್ಸನ್ಗೆ TV ಎಷ್ಟು ಎತ್ತರದಲ್ಲಿರಬೇಕು, ಇದೆಲ್ಲ ಅವನ ಬಾಡಿ ಮೇಲೆ ಡಿಸೈನ್ ಮಾಡ್ತೀವಿ. ದೇವರು ಯಾವ ಎತ್ತರದಲ್ಲಿ ಇರಬೇಕು, ಕೆಲವರು ಮೇಲಿಟ್ಟು ಬಿಡ್ತಾರೆ ದೇವರು, ಕೆಲವರು ಕೆಳಗೆ ಇಟ್ಟು ಬಿಡ್ತಾರೆ ದೇವರು, ಯಾವ ಎತ್ತರದಲ್ಲಿರಬೇಕು, ಯಾವ್ಯಾವ ಈ ಅಳತೆ ಅಗಲ ಇರಬೇಕು, ಪ್ರತಿ ರೂಮ್ಗೂ ನಾವು ಆಯಾ ಅಳತೆಗಳನ್ನು ಮಾಡ್ತೀವಿ, ಪ್ರತಿ ರೂಮ್ಗೂ ಎಂಟ್ರೆನ್ಸ್ ಯಾವ ದಿಕ್ಕಿನಲ್ಲಿರಬೇಕು, ಮನೆಯ ನೀರು ಯಾವ ರೀತಿ ಹರಿಬೇಕು, ಹೀಗೆ ಎಲ್ಲವನ್ನ ಮಾಡಲಿಕ್ಕೆ ಬಾಡಿ ಮೆಷರ್ಮೆಂಟ್ಸ್ ಬೇಕಾಗುತ್ತೆ. ಓನರ್ ರಾಜನ ಮೆಷರ್ಮೆಂಟ್ ತಗೊಂಡು ರಾಜ್ಯ ಕಟ್ತಾ ಇದ್ರು. ಹಿಂದೆ ನೀವು ಅನ್ಬೋದು, ಮತ್ತೆ ಹೆಂಗ್ ಕಟ್ತಿದ್ರು ಅಂತ, ಹಿಂದೆ ಯಾರು ಮನೆಗಳೇ ಕಟ್ತಿರ್ಲಿಲ್ಲ, ದೇವಸ್ಥಾನಗಳು ಕಟ್ಟೋರು. ಕೆಂಪೇಗೌಡರು ಮನೆ ಇಲ್ಲ, ಕೆಂಪೇಗೌಡರು ಕಟ್ಟಿರೋ ದೇವಸ್ಥಾನ ಇದೆ. ಹೊಯ್ಸಳರು ಕಟ್ಟಿರೋ ಮನೆಗಳಿಲ್ಲ, ದೇವಸ್ಥಾನ ಇದೆ.
ಯಾಕಂದ್ರೆ ಇಷ್ಟು ಡೀಪ್ ಆಗಿ ಇವಾಗಿರುವಷ್ಟು ಸೈನ್ಸಸ್ ಈ ಟೆಕ್ನಾಲಜಿ ಇರಲಿಲ್ಲ. ಮನೆಗಳೆಲ್ಲ ಕಟ್ಟಿ ಕೂತ್ಕೊಳ್ಳಕ್ಕೆ ಅವ್ರ ಹತ್ರ ಪಾಪ ಒಂದು ದೇವಸ್ಥಾನ ಕಟ್ಟಕ್ಕೆ ವರ್ಷಗಳಾಗ್ಬಿಡೋದು. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡಿಬಿಟ್ಟಿದ್ರು ಈ ಸಬ್ಜೆಕ್ಟ್ನ. ಕೋಟೆಗಳಿಗೆ ಮಾಡೋರು, ಮತ್ತೆ ಆಸ್ಥಾನ ಹೆಂಗಿರ್ಬೇಕು ಅಂತ ಮಾಡೋರು, ಇವನ್ನೆಲ್ಲ ಮಾಡೋರು. ಹೀಗೆ ಈ ಸಬ್ಜೆಕ್ಟು ಆನಂದ ಕೊಡ್ತಾ ಇದೆ, ಐಶ್ವರ್ಯಕ್ಕಿಂತ ಹೆಚ್ಚಾಗಿ ಆನಂದ ಕೊಡ್ತಾ ಇದೆ, ಸಾರ್ಥಕವಾಗಿದೆ ಅನ್ನೋ ಫೀಲಿಂಗ್ ಬರುತ್ತೆ, ಖುಷಿಯಾಗುತ್ತೆ ನಮಗೆ ಈ ಕೆಲಸ ಮಾಡೋದು. ಅಧಿಪತಿಗಳ ಜೊತೆ ಆಡೋದು ಫೀಲಿಂಗ್ಸ್ ಬಂದ್ಬಿಡುತ್ತೆ. ಎಷ್ಟೋ ಸಲ ನಿದ್ದೆಯಲ್ಲಿ ಕನ್ಸಲ್ ಕೂಡ ನಾವು ಈ ದಿಕ್ಪತಿ ಹತ್ರನೇ ಈ ಕೆಲಸ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ, ಹಾಗೆ ಮೆಣಸ್ಕೊಳ್ಳುತ್ತೆ. ಇಷ್ಟೇ ಅಲ್ಲ, ಇದ್ರ ವೃಕ್ಷಗಳು ಮನೆ ಕಾಂಪೌಂಡ್ ಎಷ್ಟಾಗಲ್ಲ ಇರಬೇಕು, ಕಾಂಪೌಂಡ್ ಅಲ್ಲಿ ನಾಲ್ಕು ಭಾಗಗಳು ಮಾಡ್ಕೋಬೇಕು. ಅದ್ರ ನಾಲ್ಕು ಗಿಡಗಳು ಯಾವ್ದಾಕ್ಬೇಕು, ಸರ್ವಸತ್ವ ನಿಸ್ಸತ್ವ ಅಂತಃಸತ್ವ ಬಾಹ್ಯಸತ್ವ ಅಂತ ನಾಲ್ಕು ವಿಭಜನೆಗಳು ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಬಾಹ್ಯಸತ್ವ ಅಂದ್ರೆ ತೆಂಗಿನ ಮರಗಳು ಮನೆಯಿಂದ ಸ್ವಲ್ಪ ದೂರ ಹಾಕಬೇಕು. ಸರ್ವಸತ್ವ ಅಂದ್ರೆ ಈ ಮಾವು ಹಲಸು ಅದು ಮನೆಗೆ ಹತ್ತಿರ ಹಾಕೋಬೇಕು. ನಿಸ್ಸತ್ವ ಅಂದ್ರೆ ಬಳ್ಳಿಗಳು ಕಾಂಪೌಂಡ್ಗೆ ಹಾಕೋಬೇಕು. ಹೀಗೆ ಗಿಡ ಮರ ಪ್ರಾಣಿ ಪಕ್ಷಿ ಫ್ಲೋರಾ ಎವ್ರಿಥಿಂಗ್ ಕವರ್ ಮಾಡಿದ್ದಾರೆ. ಇದೊಂಥರ ಎನ್ಸೈಕ್ಲೋಪೀಡಿಯಾ ತರ ಇದೆ ಸಬ್ಜೆಕ್ಟ್. ಇಷ್ಟಪ್ಪ ಬುಕ್ಸ್ ಯಾರು ನೋಡೇ ಇಲ್ಲ. ಮಾನಸಾರ ಅಂತ ಮಯಮತ ಅಂತ ಬುಕ್ಸ್ ಇದೆ. ಮಾನಸಾರ ಅಂತ 9 volumes ಇಂಡಿಯನ್ ಗೌರ್ಮೆಂಟ್ ಪಬ್ಲಿಷ್ ಮಾಡಿದೆ. ಕಾಶ್ಯಪ ಶಿಲ್ಪಶಾಸ್ತ್ರ ಅಂತೂ ಕರ್ನಾಟಕ ಗೌರ್ಮೆಂಟ್ ಮಾಡಿದೆ. ಮನುಷ್ಯಾಲಯ ಚಂದ್ರಿಕಾ ಹರಿವಂಶಿ ಹೀಗೆ ದೇರ್ ಆರ್ ಸೋ ಮೆನಿ ಸಬ್ಜೆಕ್ಟ್ಸ್. ರಘುವಂಶಿ ಮತ್ತೆ ಸ್ಕಂದ ಪುರಾಣ ಈ ಎಲ್ಲ ಪುರಾಣಗಳು ವಾಸ್ತುನ ತುಂಬಾ ಜನ ಅರ್ಥ ಮಾಡ್ಕೊಳ್ಳದೆ ಅದ್ರ ಬಗ್ಗೆ ಲೇಔಡಿ ಮಾಡಿದವರಿದ್ದಾರೆ. ಅದಕ್ಕೆ ಕಾರಣನೂ ಇದೆ. ಕೆಲವರು ಏನೂ ಗೊತ್ತಿಲ್ಲ, ಪಿರಮಿಡ್ ಅಂತ ಹೇಳ್ಕೊಂಡು ವಾಸ್ತು ಮಾಡ್ತಾರೆ. ಟಿವಿಗಳಲ್ಲಿ ಕೂತ್ಕೊಂಡು ಏನೇನೋ ಹೇಳ್ತಾರೆ, ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ಕೊಂಡೇ ವಾಸ್ತು ಮಾಡಿಬಿಡ್ತಾರೆ. ಅಂತಹ ಜ್ಞಾನ ಅಧ್ಯಯನ ಮಾಡದೆ ಇರೋದ್ರಿಂದ ವಾಸ್ತು ಕೆಟ್ಟ ಹೆಸರು ಬಂದಿದೆ ವಿನಃ ವಾಸ್ತುನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇವತ್ತು ಅಮೆರಿಕನ್ ಯೂನಿವರ್ಸಿಟೀಸ್ ಎಲ್ಲ ನಮ್ಮ ಮಾಲುಗಳು ಕಟ್ತಾ ಇದೆ. ಬ್ರಹ್ಮಸ್ಥಾನ ಓಪನ್ ಟು ಸ್ಕೈ ಮಾಡಿಬಿಟ್ಟಿದ್ದಾರೆ, ಪೋಡಿಯಂ ಅಂತ ಹೆಸರು ಇಟ್ಟಿದ್ದಾರೆ. ಅವರು ನಮ್ಮನ್ನ ಆಕ್ಸೆಪ್ಟ್ ಮಾಡಿದ್ದಾರೆ. ಹಿಟ್ಲರ್ 1942 ಅಲ್ಲಿ ಮೈಸೂರಿಂದ ಸುಭಾಷ್ ಶಾಸ್ತ್ರಿ ಅನ್ನೋರನ್ನ ಕರೆಸ್ಕೊಂಡು ಅವರು ಜರ್ಮನಿಲಿ ಒಂದು ರೋಡೇ ಡಿಸೈನ್ ಮಾಡಿಬಿಟ್ಟಿದ್ದಾರೆ ವಾಸ್ತು ಪ್ರಕಾರ. ಬೇರೆ ದೇಶದವರು ನಮ್ಮ ವಾಸ್ತುಗೆ ಕೊಡೋ ಗೌರವ ನಮ್ಮ ದೇಶದಲ್ಲಿ ಮಿಸ್ಅಂಡರ್ಸ್ಟುಂಡ್ ಆಗೋಗಿದೆ. ಇದಕ್ಕೆ ಅನೇಕರು ಲೇವಡಿ ಮಾಡೋ ಲೆವೆಲ್ಗೆ ಬಂದಿದೆ. ಒಬ್ಬ ಆರ್ಕಿಟೆಕ್ಟ್ ಇವತ್ತು ಬಾತ್ರೂಮ್ ಡಿಸೈನ್ ಮಾಡ್ತಾನೆ, ರೈಟ್ ಸೈಡ್ ಗೋಡೆಗೆ ಮಿರರ್ ಹಾಕ್ಬಿಡ್ತಾನೆ, ಓನರ್ ಬ್ರಷ್ ಮಾಡೋವಾಗ ಗೊತ್ತಾಗುತ್ತೆ ಇದು ತಗಲ್ತಾ ಇದೆ ಗೋಡೆಗೆ ಅಂತ. ಆದರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಓನರ್ದು ಈ ಮೆಷರ್ಮೆಂಟ್ ತಗೊಂಡಿರ್ತೀವಿ, ಎಷ್ಟು ದೂರ ಇಡಬೇಕು ಗೋಡೆಗೆ ಮಿರರು ಎಲ್ಲ ಗೊತ್ತಾಗುತ್ತೆ. ಜನಕ್ಕೆ ಅದು ಕಾಣೋದಿಲ್ಲ, ಡೆಪ್ತ್ ಹೋಗೋದೇ ಮಾತಾಡ್ತಾರೆ ಪ್ರತಿಯೊಬ್ಬರ ಬಗ್ಗೆ. ತಪ್ಪಲ್ವಾ?